ಸ್ವಾಗತ ಟಿ ನ್ಯೂಸ್ ಬಿಜಾಪುರ್ ನಾನು ನಿಮ್ಮೊಂದಿಗೆ ಜಾಕಿರ್ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ತಾಳಿಕೋಟಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೋರಂಕೋರಚ ಭೂಮಿ ಬಂಜಾರ ಸಮುದಾಯದವರು ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯನ್ನು ಏಕಪಕ್ಷವಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ನಡೆಯುತ್ತಿರುವ ಷಡ್ಯಂತ್ರಗಳನ್ನು ವಿರೋಧಿಸಿ ರಾಜ್ಯ ಸಮಿತಿ ಬೆಂಗಳೂರಿನಲ್ಲಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಅಧ್ಯಕ್ಷತೆಯನ್ನು ನಡೆಸಿ ರಾಜ್ಯ ಮಟ್ಟದ ಚಿಂತನಾ ಸಮಾವೇಶದ ಸಭೆ ಆದೇಶದಂತೆ ತಾಳಿಕೋಟಿ ತಾಲೂಕಿನಲ್ಲಿ ನಡೆದ ಕರ್ನಾಟಕ ಮೀಸಲಾತಿ ಒಕ್ಕೂಟ ಎದುರಿಸಬೇಕಾಗುತ್ತದೆ ಎಂದು ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಎಚ್ಚರಿಸಿತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಭೂಮಿ ವಡ್ಡರ್ ಯುವ ವೇದಿಕೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ದೇವು ಕುಳಿಚಬಾಳ್ ಮತ್ತು ತಾಲೂಕು ಅಧ್ಯಕ್ಷರ ಶಂಕರ್ ಎಂ ಚವಾಣ್ ಬಂಜಾರ ಸಮುದಾಯ ತಾಲೂಕು ಅಧ್ಯಕ್ಷರು ನಾಗು ಭಜಂತ್ರಿ ಯುವ ಮುಖಂಡರು ಉಪಸ್ಥಿತರಿದ್ದರು ಪೀಠಾಧಿಪತಿಗಳಾದಂತಹ ಇಮ್ಮಡಿ ಸಿದ್ದರಾಮೇಶ್ವರ ನೇತೃತ್ವದಲ್ಲಿ ಹಾಗೂ ಗೋರ್ ಬಂಜಾರ್ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ವಿಜಯ್ ಜಾಧವ್ ಅವರ ನೇತೃತ್ವದಲ್ಲಿ ಕಳೆದ 16ನೇ ತಾರೀಕು 9ನೇ ತಿಂಗಳಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂತ ಇಮ್ಮಡಿ ಸಿದ್ದರಾಮೇಶ್ವರ ಗುರುಪೀಠಾಧಿಪತಿಗಳು ಕಳೆದ 2 ವರ್ಷದ ಹಿಂದೆ ನಮ್ಮ ಕೊರಚ ಕೊರಮ ಭೋವಿ ಬಂಜಾರ್ ಸಮುದಾಯಗಳು ಜಿಲ್ಲಾ ಮಟ್ಟದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ರು ಆದರೆ ಯಾವುದೇ ತರ ಸರ್ಕಾರ ಅವರಿಗೆ ಸ್ಪಂದನೆ ಮಾಡಲಿಲ್ಲ ಇಲ್ಲಿವರೆಗೂ ಹೀಗಾಗಿ ಈಗ ನೂತನಾಗಿ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿಗೆ ಇವತ್ತು 24/9/2021 ಕರ್ನಾಟಕದಲ್ಲಿ 4 ಸಮುದಾಯಗಳನ್ನು ಒಗ್ಗೂಡಿಕೊಂಡು ಏಕಕಾಲಕ್ಕೆ ಒಂದು ಮನವಿ ಕೊಡುವಂಥ ಕೆಲಸ ಆಗ್ತಾ ಇದೆ ಈ ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ 4 ಸಮಾಜದವರು ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಒಂದು ಹೋರಾಟ ಮಾಡೋಕ್ಕೂ ನಾವು ಎದೆಗುಂದದೆ ಸಿದ್ಧವಾಗಿದ್ದೀವಿ ಈಗ ನಡೆದಕ್ಕಂಥ ಸಭೆಯಲ್ಲಿ ಬಂದಿರತಕ್ಕಂಥ ನನ್ನ 4 ಸಮಾಜದ ಸಹೋದರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ತಾಳಿಕೋಟಿ ಪಟ್ಟಣದಲ್ಲಿ 4 ಸಮುದಾಯಗಳು ಇದೆ ಅಂತ ಇನ್ನುವರೆಗೆ ಯಾವುದೇ ಶಾಸಕರಾಗಲಿ ಯಾವುದೇ ಥರದ ಸಂಸದರಿಗಾಗಲಿ ಯಾರು ನಮ್ಮ ಸಣ್ಣ ಸಮಾಜಕ್ಕೆ ಇನ್ನುವರೆಗೆ ಯಾರು ಒಂದು ಕಣ್ಣೂ ಹಾಕಿಲ್ಲ ನಾವು ಹೇಳಬೇಕಂದ್ರೆ ಮುಂದಿನ ದಿನಗಳು ಈ 4 ಸಮುದಾಯಗಳ ಏಳಿಗೆಗಾಗಿ ನಮ್ಮ ಸಮುದಾಯಕ್ಕೆ ಯಾವ ಥರ ಅನ್ಯಾಯ ಆಗ್ತಾ ಇದೆ ಎಜೆ ಸದಸ್ಯದ ಆಯೋಗದ ವರದಿಯನ್ನು ತಿರಸ್ಕಾರ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನೂ ಮಾಡೋಕೆ ರೆಡಿ ಇದ್ದೀವಿ ಮತ್ತು ನಮ್ಮದು ಯಾವುದೇ ಥರದ ಜೀವ ಭಯ ಇರ್ಬೋದು ಪ್ರಾಣ ಭಯ ಇರ್ಬೋದು ಹಂಗೆ ತೊರೆದು ನಾವು ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ 4 ಸಮುದಾಯ ಸಹೋದರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಇದರಿಂದ ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡೋಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ನಾಗರಾಜ್ ಭಜಂತ್ರಿ ಪರಮ ಸಮಾಜದ ಯುವ ಮುಖಂಡರು ತಾಳಿಕೋಟಿ